ಟ್ರ್ಯಾಕ್ ನನಗೆ ಖುಷಿ ಕೊಟ್ಟಂತ ಸಿನಿಮಾ ಯಾಕಂದ್ರೆ ಟಗರು ಸಲಗ ಈ ತರದ ಮಾಸ್ ಸಿನಿಮಾಗಳು ಬರ್ಕೊಂಡು ಬಂದಿದ್ದು ಫಸ್ಟ್ ಟೈಮು ಒಬ್ಬ ಗುರು ಶಿಷ್ಯರಿಗೆ ಮೋಟಿವೇಟ್ ಮಾಡುವಂತ ಮಾತುಗಳನ್ನ ಬರಿಬೇಕಾಯ್ತು ಮತ್ತೆ ಸ್ಪೋರ್ಟ್ಸ್ನ ಎಂಟರ್ಟೈನ್ಮೆಂಟ್ಗೆ ಬ್ಲೆಂಡ್ ಮಾಡಿ ಇಷ್ಟು ನೀವು ನೋಡಿದ್ರೆ ಗೊತ್ತಾಗುತ್ತೆ ಸ್ಕ್ರೀನ್ ಪ್ಲೇಯಲ್ಲಿ ಎಷ್ಟು ಇದು ಮಾಡಿದ್ದಾರೆ ಸೊ ಜಡೇಶ್ ಸರ್ಗೆ ತರುಣ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಒಬ್ಬ ರೈಟ್ರಾಗಿ ನನಗೂ ಈ ಥರ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸೊ ಜನ ಎಂಜಾಯ್ ಮಾಡ್ತಾ ಇರೋದಕ್ಕೆ ಜನಕ್ಕೆ ಫಸ್ಟ್ ಥ್ಯಾಂಕ್ಸ್ ತುಂಬ ಕಷ್ಟ ಅನ್ನಿಸ್ತು ಒಬ್ಬ ಗುರು ಶಿಷ್ಯಂದ್ರಿಗೆ ಮೋಟಿವೇಟ್ ಮಾಡೋ ಮಾತುಗಳನ್ನ ಬರಿಬೇಕು ಅದು ಎಲ್ಲೂ ರಾಂಗ್ ಅನ್ನಿಸ್ಬಾರ್ದು ಅಂದರೆ ಲೂಸ್ ಟಾಕ್ಸ್ ಇದಕ್ಕೆ ಸೂಟ್ ಆಗಲ್ಲ ಕತೆ ಅಷ್ಟು ಘನವಾಗಿದ್ದಾಗ ಮಾತು ರೌಡಿಸಮ್ಮಲ್ಲೂ ಮತ್ತೊಬ್ಬರಲ್ಲಿ ಬರೆದ್ಬಿಡ್ಬೋದು ಅದು ಇದು ಅಂತ ಬಟ್ ಒಂದು ಚೌಕಟ್ಟಿತ್ತು ಇದು ನೀಟ್ ಸಿನಿಮಾ ಶುದ್ಧವಾದ ಚಿತ್ರ ಸೊ ಮನೆ ಮಂದಿ ಎಲ್ಲ ಹೋಗಿ ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ ಇನ್ನೊಂದಷ್ಟು ಜನಕ್ಕೆ ನಾವು ಹೇಳಬೇಕು ಅನ್ನೋ ಥರದ ಸಿನಿಮಾ ಸೊ ಇದನ್ನು ಬರೆಯುವಾಗ ನನಗೆ ನಿಜಕ್ಕೂ ಚಾಲೆಂಜಿಂಗ್ ಅನ್ನಿಸ್ತು ನನಗೆ ಕಷ್ಟ ಅನ್ಸೋದು ಈ ಥರ ಜಾನರು ಯಾವುದೇ ಜಾನರ್ ಅಂದರೆ ನಮಗೆ ಈಸಿ ರೌಡಿಸಮ್ದು ಅದು ಮಾಸ್ ಸಿನಿಮಾಗಳು ಈಸಿ ಬಟ್ ಇದು ಕ್ಲಾಸಿಕ್ ಇದು ಇದರಲ್ಲೂ ಮಾಸು ಅದಕ್ಕಿಂತ ಮೀರಿರುವಂಥದ್ದು ಇದೆ ಯಾಕಂದರೆ ನೀವು ನೋಡಿದಾಗ ಗೊತ್ತಾಗುತ್ತೆ ಒಂದು ಸ್ಪೋರ್ಟ್ಸಲ್ಲಿ ಫೈಟ್ ತರೋದು ಚಾಲೆಂಜಿಂಗ್ ಅನಿಸುತ್ತೆ ಅದು ಚೆನ್ನಾಗಿ ಮಾಡುತ್ತೆ ಖೋಖೋ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದಿರೋದ್ರಿಂದ ನಮಗೆ ಖೋಖೋ ಇದು ಆಮೇಲೆ ಅದೇ ಈ ಸಿನಿಮಾದಲ್ಲಿ ತೋರಿಸ್ದಂಗೆ ಕ್ರಿಕೆಟು ಫುಟ್ಬಾಲು ಅವೆಲ್ಲ ಬಂದುಬಿಟ್ಟು ಒಂದು ಸ್ವಲ್ಪ ಒಲವು ಆ ಕಡೆಗೆ ಸ್ಪೋರ್ಟ್ಸ್ ಬಗ್ಗೆ ಖೋಖೋ ಜಾಸ್ತಿ ಗುರುತಿಸ್ಕೊಂಡಿಲ್ಲ ಅಂತ ಈ ಸಿನಿಮಾದಲ್ಲಿ ತೋರಿಸ್ತಾರೆ ಕನ್ನಡದಲ್ಲಿ ಮೊದಲನೇ ಬಾರಿಗೆ ಖೋಖೋ ಹೈಲೈಟ್ ಮಾಡ್ತಾರೆ ಈ ಡಿಫ್ರೆಂಟ್ ಕಾನ್ಸೆಪ್ಟ್ನ ಹೇಗೆ ಖೋಖೋ ಅನ್ನೋದು ನಮ್ಮ ಮಣ್ಣಿನ ಆಟ ಅದನ್ನು 90s ಅವರು ಅಂದರೆ ಹಿಂದಿನವರು ಆಡಿದ್ದಾರೆ ಖೋಖೋ ಅನ್ನೋದನ್ನು ಮಕ್ಕಳುಗಳಿಗೆ ತೋರಿಸ್ಬೇಕು ಏ ಇಲ್ಲ ಈ ಗೇಮ್ ಚೆನ್ನಾಗಿತ್ತು ಕಣೋ ಅಂತ ಸೊ ಎಲ್ಲೋ ಒಂದು ಕಡೆ ಇದೊಂಥರ ಮೆಸೇಜ್ ಕೊಡುವಂಥ ಸಿನಿಮಾನೂ ಆಗುತ್ತೆ ಅದರಲ್ಲೂ ಸ್ಪೆಷಲ್ ಏನು ಅಂದರೆ ಸ್ಟಾರ್ ಮಕ್ಕಳುಗಳನ್ನ ಹಾಕ್ಕೊಂಡು ಅವ್ರಗಳ ಮೂಲಕ ಖೋಖೋನ ಹೇಳಕ್ಕೆ ಹೋಗಿರೋದು ಒಬ್ಬರನ್ನ ಕರ್ಕೊಂಡು ಬಂದು ಆ ಪ್ಲೇಯರ್ಸ್ ಜೊತೆ ಈ ಪ್ಲೇಯರ್ಸ್ ಅಂದರೆ ಈ ಆ ನಟರುಗಳನ್ನ ಬ್ಲೆಂಡ್ ಮಾಡಿ ಅವ್ರಿಗೆ ಖೋಖೋನ ಕಲಿಸಿ ಬರೋಬ್ಬರಿ 3-4 ತಿಂಗಳು ಅವ್ರಿಗೆ ಪ್ರಾಕ್ಟೀಸ್ ಕೊಟ್ಟು ಮಾಡಿಸಿದ್ವಿ ಅದಕ್ಕೆ ನಿಮ್ಗೆ ಅಷ್ಟು ಆ್ಯಕ್ಯುರೇಟ್ ಅನಿಸುತ್ತೆ ಇಲ್ಲದಿದ್ರೆ ಯಾರಾದರೂ ಖೋಖೋ ಆಡಿರೋರು ಸಿನಿಮಾ ನೋಡಿಬಿಟ್ರೆ ಅವರು ಇದು ಬೆಟ್ ಮಾಡಿ ತೋರಿಸ್ಬಿಡ್ತಾರೆ ಇಲ್ಲ ಇದು ರಾಂಗ್ ಇದೆ ಅಂತ ಬಟ್ ಅದು ಯಾವುದೂ ಆಗದೆ ಒಂದು ವರ್ಕ್ಶಾಪ್ ಮಾಡಿ ಆ್ಯಕ್ಟ್ರ್ಗಳನ್ನ ಆಟಗಾರರ ಜೊತೆ ಬ್ಲೆಂಡ್ ಮಾಡಿರುವಂಥ ಸಿನಿಮಾ ಸೊ ಅದಕ್ಕೆ ನಿಮಗೆ ಅದೊಂದು ರೋಚಕತೆ ಕಾಣುತ್ತೆ ಹಾಂ ಹೋಗ್ತಿದ್ದೆ ಅದು ಫಸ್ಟು ಮಾಸ್ಟರ್ಸ್ಗೆ ನಾವು ಫೈಟ್ ಮಾಸ್ಟರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಅಷ್ಟು ಚೆನ್ನಾಗಿ ಇದು ಮಾಡಿರೋದು ಮತ್ತು ಸುಧಾಕರ್ ಶೆಟ್ಟಿ ಅವರು ಡಿ ಒ ಪಿ ಅಷ್ಟನ್ನ ಫ್ರೇಮಲ್ಲಿ ಹಿಡಿದಿಡೋ ಅಂಥದ್ದು ಸೊ ಎಂಟೈರ್ ಸ್ಪೋರ್ಟ್ಸ್ನ ಕಟ್ಕೊಡೋದು ಮತ್ತು ಅಜನೀಶ್ ಲೋಕನಾಥ್ ಮ್ಯೂಸಿಕ್ಕು ಅದ್ರ ಜೊತೆ ನಾನು ಸಂಭಾಷಣೆ ಬರ್ತೀನಿ ಸೊ ಆ ಟೀಮ್ ಜೊತೆ ನಾನು ಬರೆದಿರೋದು ಖುಷಿ ಕೊಡ ಥ್ಯಾಂಕ್ ಯು ಸಿನಿಮಾ ಡೈಗಳು ಬಿಡೋದ್ರಲ್ಲಿ ಫ್ರೆಂಡ್ಸ್ಗಳು ಅದು ಬೆಡ್ಸ್ ಯೂಸ್ ಮಾಡ್ತಾರೆ ಸೇಫ್ಟಿ ಬೆಡ್ಸ್ ಇದರಲ್ಲಿ ಖೋಖೋದಲ್ಲಿ ಡೈ ಹೊಡ್ತಾರೆ ಒಂದು 3-4 ತಿಂಗಳು ಅವರು ಮಡ್ ಅಂದರೆ ಮಣ್ಣಿನ ಇದರಲ್ಲಿ ಬಿದ್ದು ಎದ್ದು ಪಾಪ ಗಾಯಗಳು ಮಾಡಿಕೊಂಡು ನೀವು ನಂಬಲ್ಲ ಪ್ರೇಮ್ ಸರ್ ಮಗ ಅಂತೂ ಮನೆಗೆ ವಿತ್ ಇದೋಗಿ ಬ್ಲಡ್ಡು ಅಂದರೆ ಅವ್ರಿಗೆ ಗೊತ್ತಿಲ್ಲ ನಾಳೆ ಸೋಲೇನು ಗೆಲುವೇನು ಅಂತ ಗೊತ್ತಿಲ್ಲ ನನ್ನನ್ನು ಸೆಲೆಕ್ಟ್ ಮಾಡಿದರೆ ನಾನು ಆಡಬೇಕು ಅಷ್ಟು ಎಷ್ಟು ಚೆನ್ನಾಗಿ ಮಾಡೋರು ಅಂದರೆ ಆ ಜನ್ರೇಷನ್ ಹುಡುಗರು ಯೂಸ್ ಮಾಡಿಲ್ಲ ಇಲ್ಲ ಎಲ್ಲೂ ಬಂದಿಲ್ಲ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ